ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದರೆ ಅಮೇರಿಕಾದಲ್ಲಿ ಇರುವಂತಹ ವರ್ಲ್ಡ್ ಟ್ರೇಡ್ ಸೆಂಟರ್ ಡಬ್ಲ್ಯೂಟಿಸಿ ಮೇಲೆ ಅಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದರಿಂದ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿತು ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಕೇರಳ ಅತಿ ಕಡಿಮೆ ಸಾಕ್ಷರತೆ ಇರುವ ರಾಜ್ಯ ಬಿಹಾರ ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಎಪ್ಪತ್ತೈದು ಪಾಯಿಂಟ್ ಅರವತ್ತು ಪರ್ಸೆಂಟ್ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಹೆಚ್ಚು ಸಾಕ್ಷರತೆ ಕೇರಳ ಕಡಿಮೆ ಸಾಕ್ಷರತೆ ಬಿಹಾರ ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಯಾವುದು ಪಂಜಾಬಿನ ಅಮೃತಸರದಲ್ಲಿದೆ ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು ದೊಡ್ಡ ಖಂಡ ಏಷ್ಯಾ ಖಂಡ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಯಾವುದು ಮೌಂಟ್ ಎವರೆಸ್ಟ್ ಶ್ರೀಗಂಧದ ಉತ್ಪಾದನೆಯಲ್ಲಿ ಈ ಕೆಳಗಿನ ಯಾವ ರಾಜ್ಯ ಮುಂದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಗಂಧವನ್ನು ಬೆಳೆಯುತ್ತಾರೆ ವಿಶ್ವಸಂಸ್ಥೆಯ ಕೇಂದ್ರಸ್ಥಾನ ಇರುವ ನಗರ ಯಾವುದು ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇದೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಂದು ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು ವಿಶ್ವಸಂಸ್ಥೆಯಲ್ಲಿ ಒಟ್ಟು ನೂರ ತೊಂಬತ್ತ್ ಸದಸ್ಯ ರಾಷ್ಟ್ರಗಳು ಇವೆ ಈ ವಿಶ್ವಸಂಸ್ಥೆಯನ್ನು ಎರಡನೇ ಮಹಾಯುದ್ಧದ ನಂತರ ಸ್ಥಾಪನೆ ಮಾಡಲಾಯಿತು ವಿಶ್ವದ ಅತಿ ಎತ್ತರದ ಪ್ರಾಣಿ ಯಾವುದು ಜಿರಾಫೆ ಎಲ್ ರವರಿಂದ ಮರಣ ಹೊಂದಿದ ಭಾರತದ ನಾಯಕರು ಯಾರು ರಾಜೀವ್ ಗಾಂಧಿ ಎಲ್ ಟಿ ಟಿ ಇ ಅಂದರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಅಂತ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಈ ಒಂದು ಭಯೋತ್ಪಾದಕರಿಂದ ಮರಣ ಹೊಂದಿದ ಭಾರತದ ನಾಯಕರು ರಾಜೀವ್ ಗಾಂಧಿ ಭಾರತದ ಭೂಪ್ರದೇಶವು ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ಅಂದರೆ ಭಾರತದ ಭೂಪಟದಲ್ಲಿ ಇದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತದೆ ಬಟ್ ಎಕ್ಸಾಕ್ಟ್ ಆನ್ಸರ್ ಏನಪ್ಪ ಅಂದರೆ ನಿಕೋಬರ್ ದ್ವೀಪದ ನಿಕೋಬರ್ ದ್ವೀಪದ ಇಂದಿರಾ ಪಾಯಿಂಟ್ನಲ್ಲಿ ಕೊನೆಗೊಳ್ಳುತ್ತದೆ ಅಮೆರಿಕ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಯಾವುದು ಇರೋಶಿಮಾ ಮತ್ತು ನಾಗಸಾಕಿ ಮಹಾತ್ಮ ಗಾಂಧೀಜಿ ಹುಟ್ಟಿದ ವರ್ಷ ಯಾವುದು ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಜನಿಸಿದರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತಂತಹ ಚೀನಿ ಯಾತ್ರಿಕ ಯಾರು ಹ್ಯೂಯನ್ ಸ್ಯಾಂಗ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಏನಾಗಿತ್ತು ವಸಾಹತು ಸ್ಥಾಪನೆ ಭಾರತದ ನೆಪೋಲಿಯನ್ ಎಂಬ ಬಿರುತಾಂಕಿತ ದೊರೆ ಯಾರು ಸಮುದ್ರಗುಪ್ತ ಈ ಗುಪ್ತ ವಂಶದ ಸ್ಥಾಪಕ ಯಾರು ಶ್ರೀಗುಪ್ತ ಗುಪ್ತರ ರಾಜಧಾನಿ ಪಾಟಲಿಪುತ್ರ ಭಾರತದ ನೆಪೋಲಿಯನ್ ಬಿರುತಾಂಕಿತ ದೊರೆ ಸಮುದ್ರಗುಪ್ತ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು ಸತ್ಯೇಂದ್ರನಾಥ್ ಠಾಗೂರ್ ಹೆಸರುವಾಸಿಯಾದ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ವಿಷ್ಣು ಶರ್ಮಾ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು ಲೋತಾಲ್ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಈ ರೋಪಾರ್ ಕಂಡುಬರುವುದು ಪಂಜಾಬ್ನಲ್ಲಿ ಮೊಹೆಂಜರೋ ಕಂಡುಬರುವುದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ಸಾರನಾಥ ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಸಾರನಾಥ ಬುದ್ಧ ನೇಪಾಳದ ಲುಂಬಿನಿಯಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದರು ಹಾಗೂ ಇವರು ಖುಷಿನಗರ ಖುಷಿನಗರದಲ್ಲಿ ಮರಣ ಹೊಂದಿದರು ಇವರ ತಂದೆಯ ಹೆಸರು ಶುದ್ಧೋದನ ತಾಯಿಯ ಹೆಸರು ಮಾಯಾದೇವಿ ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗಿತ್ತು ಚಂದ್ರಗುಪ್ತನಿಗಿತ್ತು ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು ಜಹಾಂಗೀರ್ ಜಹಾಂಗೀರ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದಂತಹ ಮೊಘಲ್ ದೊರೆ ಈ ಮೊಘಲ್ ರಾಜವಂಶದ ಸ್ಥಾಪಕ ಬಾಬರ್ ಮೊಘಲ್ ರಾಜವಂಶದ ಕೊನೆಯ ಅರಸ ಎರಡನೇ ಬಹದ್ದೂರ್ ಶಾ ಸ್ಥಾಪಕ ಬಾಬರ್ ಕೊನೆಯ ಅರಸ ಎರಡನೇ ಬಹದ್ದೂರ್ ಶಾ ಬಂಗಾಳ ವಿಭಜನೆ ಆದ ವರ್ಷ ಯಾವುದು ಬಂಗಾಳವನ್ನು ಸಾವಿರದ ಒಂಬೈನೂರ ಐದರ ಅಕ್ಟೋಬರ್ ಹದಿನಾರರಂದು ವಿಭಜನೆ ಮಾಡಲಾಯಿತು ಈ ವಿಭಜನೆಯಾದಂತಹ ಬಂಗಾಳವನ್ನು ಲಾರ್ಡ್ ಆರ್ಡಿಂಜ್ ಲಾರ್ಡ್ ಆರ್ಡಿಂಜ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರದ್ದುಗೊಳಿಸಿದನು ಐದರಲ್ಲಿ ಮೈಸೂರಿನ ಸುಲ್ತಾನಾದ ವರ್ಷ ಯಾವುದು ಸಾವಿರದ ಏಳ್ನೂರ ಅರವತ್ತೆರಡು ಶಿವಾಜಿಯು ಜನಿಸಿದ ಸ್ಥಳ ಯಾವುದು ಶಿವನೇರು ದುರ್ಗ ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ ಯಾವುದು ನಾನ್ನೂರ ತೊಂಬತ್ತೆಂಟು ದೀನ್ ಇ ಇಲಾಯಿಯನ್ನು ಸ್ಥಾಪಿಸಿದವರು ಯಾರು ಅಕ್ಬರ್ ಅಕ್ಬರ್ ದೀನ್ ಇ ಇಲಾಯಿಯನ್ನು ಸ್ಥಾಪಿಸಿದವರು ಈ ದೀನ್ ಇ ಇಲಾಯಿ ಎಂಬುದು ಒಂದು ಧರ್ಮ ಆಗಿದೆ ಇದೇನು ದೀನ್ ಇ ಇಲಾಯಿ ಅಂದರೆ ಇದು ಒಂದು ಧರ್ಮ ಪ್ರಜಾಪ್ರಭುತ್ವದ ನಾಲ್ಕನೆಯ ಸ್ತಂಭವೆಂದು ಯಾವುದನ್ನು ಕರೆಯುತ್ತಾರೆ ಪತ್ರಿಕೋದ್ಯಮವನ್ನು ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿದೆ ಉತ್ತರ ಪ್ರದೇಶ ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ ಭಾರತದ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳ ಆಧಾರದ ಮೇಲೆ ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಪ್ರಧಾನಮಂತ್ರಿಯಾಗಲು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ರಾಷ್ಟ್ರಪತಿ ಆಗಲು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಉಪರಾಷ್ಟ್ರಪತಿ ಆಗಲು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಯ ಸದಸ್ಯರಾಗಲು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಲೋಕಸಭೆಯ ಸದಸ್ಯನಾಗಿರಲು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಪ್ರಧಾನಮಂತ್ರಿಯಾಗಲು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಮಧುಮೇಹ ಈ ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆಯಿಂದ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆಯಿಂದ ರಿಕೆಟ್ಸ್ ಒಂದು ವಿಧದ ರಿಕೆಟ್ಸ್ ಅನ್ನುವುದು ಒಂದು ವಿಧದ ನ್ಯೂನತಾ ರೋಗವಾಗಿದೆ ಇನ್ನು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ರಾತ್ರಿ ಕುರುಡು ವಿಟಮಿನ್ ಬಿ ಇಂದ ಬರೋದು ಬೆರಿ ಬೆರಿ ವಿಟಮಿನ್ ಸಿ ಇಂದ ಬರೋದು ಸ್ಕರ್ವಿ ಮತ್ತು ನಾವಿಕರ ಕಾಯಿಲೆ ವಿಟಮಿನ್ ಡಿ ಇಂದ ಬರತಕ್ಕಂಥ ಕಾಯಿಲೆಯೇ ಈ ರಿಕೆಟ್ಸ್ ಇನ್ನು ವಿಟಮಿನ್ ಇ ಇಂದ ಬಂಜೆತನ ಬರ್ತದೆ ವಿಟಮಿನ್ ಕೆ ಇಂದ ರಕ್ತ ಎಪ್ಪುಗಟ್ಟದಿರುವಿಕೆಗೆ ಕಾರಣ ವಿಟಮಿನ್ ಕೆ ಕೊರತೆ ಗುರುತ್ವಾಕರ್ಷಣಾ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರ್ ಐಸಾಕ್ ನ್ಯೂಟನ್ ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು ಅನಾಫಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ರೋಗ ಉಂಟಾಗುತ್ತದೆ ಈ ಮಲೇರಿಯಾ ರೋಗವು ಪ್ಲಾಸ್ಮೋಡಿಯಂನಿಂದ ಬರುವ ರೋಗವಾಗಿದೆ ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುತ್ತದೆ ಇನ್ನು ಈ ಡೆಂಗ್ಯೂ ಎನ್ನುವಂತಹ ಕಾಯಿಲೆ ಈ ಡೆಂಗ್ಯೂ ಕಾಯಿಲೆ ಏಡೀಸ್ ಈಜಿಪ್ಟಿ ಎಂಬುವಂತಹ ಸೊಳ್ಳೆಯಿಂದ ಹರಡುತ್ತದೆ ಇದು ಡೆಂಗ್ಯೂ ಒಂದು ವೈರಲ್ ರೋಗವಾಗಿದೆ ರಕ್ತ ಕೆಂಪಾಗಿರಲು ಈ ಕೆಳಗಿನ ಯಾವುದರ ಇರುವಿಕೆ ಕಾರಣವಾಗಿದೆ ರಕ್ತ ಕೆಂಪಾಗಿರಲು ಕಾರಣ ರಕ್ತದಲ್ಲಿರುವ ಹೀಮೋಗ್ಲೋಬಿನ್ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ